ಹೇಳಬೇಕಾದ್ರೆ ಭ್ರಷ್ಟಾಚಾರವನ್ನು ಮಿತಿ ಮೀರಿ ಹೋಗಿದೆ ಅಲ್ಲಿ ಅಲ್ಲಿ ಶಿರಸ್ತೆದಾರ ಅಂತ ಹೇಳಿ ಬೇರೆ ಬೇರೆ ತಾಲೂಕುಗಳಿಂದ ಏನು ಪ್ರಭಾರಿಯಾಗಿ ಅಧಿಕಾರ ವಹಿಸ್ಕೊಂಡ ನಂತರ ಏನು ಅಧಿಕಾರಿಗಳಿದ್ದಾರೆ ಶಿರಸ್ದಾರಿದ್ದಾರೆ ಅವ್ರು ಖಾಲಿ ದುಡ್ಡಿಗೋಸ್ಕರ ಲಂಚ ಕುಳಿತಕ್ಕೋಸ್ಕರನೇ ಮಾತ್ರ ಅಲ್ಲಿ ಬೀದರ್ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಅಲ್ಲಿ ಹೇಳಬೇಕಾದ್ರೆ ಬೀದರ್ನಲ್ಲಿ ಏನು ಹುಮ್ನಾಬಾದ್ ತಾಲೂಕಿನ ಶಿರಸ್ದಾರಾದಂಥ ಸಂಜೀವ್ ಕುಲಕರ್ಣಿ ಮತ್ತು ಚಿಂತಕಿ ಉಪ ತಹಸೀಲ್ದಾರಾದಂಥ ಶಾಂತನು ಅಂತ ಮತ್ತು ಇಲ್ಲಿ ಏನು ಬೀದರ್ ಜಿಲ್ಲಾ ಕೈಗಾರಿಕೆ ಸಂಸ್ಥೆ ಇದೆ ಅಲ್ಲಿ ಪರಿಮಳ ಅಂತಂದು ಈ ಮೂರು ಜನ ಏನು ಇದ್ದಾರೆ ನೋಡಿರಿ ಶಿರಸ್ದಾರ ಅಂತಂದು ಪ್ರಭಾರಿ ಬೀದರ್ ಜಿಲ್ಲೆಯಲ್ಲಿ ಹಾಕೊಂಡಾರೆ. ಅಲ್ಲಿ ಅವರು ಮೂಲ ಸ್ಥಾನದಲ್ಲೇ ಕೆಲಸ ಮಾಡ್ಕೊಳ್ಳೋದು ಭಾಳಷ್ಟು ಅವ. ಅದು ಕಳೆದ 8 ವರ್ಷದಿಂದ ಇವರು ಇಲ್ಲೇ ಒಂದೇ ಜಾಗದಾಗ ಬೀದರ್ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಕೆಲಸ ಮಾಡೋದಂಥದ್ದು ಏನದಪ್ಪ ಅಲ್ಲಿ ಸಾಮಾನ್ಯವಾಗಿ ಬೀದರ್ ಜಿಲ್ಲಾಧಿಕಾರಿ ಕಚೇರಿಗೆ 9 ಜನ ಶಿರಸ್ತರ ಬೇಕು. ಅದು ಆಲ್ರೆಡಿ ಫಿಲಪ್ ಇದೆ. ಹೆಚ್ಚುವರಿಗೆ 3 ಜನ ಕ್ಯಾಗಿಕೊಂಡಾರ ಜಿಲ್ಲಾಧಿಕಾರಿಗಳು. ಈ ಸಂಬಂಧಪಟ್ಟವಾಗ ನಾವು ಹೋದ ವರ್ಷ 2021 ಆಗಸ್ಟ್ ತಿಂಗಳಲ್ಲಿ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಮಾನ್ಯ ಪ್ರಾದೇಶಿಕ ಆಯುಕ್ತರು ಕಲಬುರಗಿ ಮತ್ತು ಕಂದಾಯ ಸಚಿವರಿಗೆ ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿಗೆ ನಾವು ಇದು ವಿಷಯದ ಮನವಿ ಕೊಟ್ಟೆವು. ಅದಕ್ಕೆ ಆ ಮನವಿಗೆ ಸ್ಪಂದನೆ ಮಾಡಿದಂಥ ನನ್ನ ಆರ್ ಸಿ ಇದ್ದಾರೆ ಪ್ರಾದೇಶಿಕ ಆಯುಕ್ತರು ಕಲಬುರಗಿ ಮೂರು ನೋಟಿಸು ಬೀದರ್ ಜಿಲ್ಲಾಧಿಕಾರಿಗೆ ಕೊಟ್ಟು ಇದು ಈ ವಿಷಯದ ಕುರಿತು ಕ್ರಮ ತೊಗೊಂಡು ತಕ್ಷಣ ವರದಿ ಕೊಡೋದು ಕಟ್ಟರು. ಆದರೆ ಇಲ್ಲಿವರೆಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಅದು ಏನು ಕ್ರಮ ತೊಗೋತಿಲ್ಲ. ಯಾಕೆ ತೊಗೋತಿಲ್ಲ ಇವರು? ಅಲ್ಲೊಂದು ಸಂಜೀವ್ ಕುಲಕರ್ಣಿ ಅಂಥವ್ರಿಗೆ ಒಬ್ಬ ಹಿಂಗೆ ಅರ್ಜಿದಾರರು ಒಂದು ದೂರು ನೀಡಿದ್ದಾರೆ ಆರ್ ಸಿ ಅವರಿಗೆ. ಏನಂದ್ರೆ ನಮ್ಮ ಭೂ ಪರಿವರ್ತನೆ ಮಾಡಬೇಕಾದ್ರೆ ಲಂಚದ ಬೇಡಿಕೆ ಹಾಕ್ಲಾರ್ದಾರೆ. ಇದಕ್ಕಂತ ಅವ್ರು ಸಂಬಂಧಪಟ್ಟಂಗೆ ವೀಡಿಯೋಗೋ ಆಡಿಯೋಗೋ ಏನು ಬೇಕು ದಾಖಲೆಗಳು ಕೊಟ್ಟರು. ಆದರೂ ಜಿಲ್ಲಾಧಿಕಾರಿಗಳು ಎಲೆಕ್ಷನ್ ತೊಗೋತಿಲ್ಲ. ಜಿಲ್ಲಾಧಿಕಾರಿ ಕಚೇರಿ ಬಿಲ್ಲ ಹೇಳಬೇಕಾದ್ರೆ ಪೂರ ಭ್ರಷ್ಟಾಚಾರದಲ್ಲಿ ಮಿತಿ ಮೀರಿ ಹೋಗ್ಯದ ಅಲ್ಲಿ. ಇದ್ದಿಂದೇ ಆಡಿದ್ದೇ ಆಟ ಇದ್ದಿಂದೇ ಅಲ್ಲಿ ಒಂದೇ ಜಾಗದಾಗ ಅಧಿಕಾರಿಗಳು ಕೆಲಸ ಮಾಡ್ತಿದ್ದಾಗ ಅಲ್ಲಿ ಭ್ರಷ್ಟಾಚಾರ ಅಲ್ಲಿ ಕೂಟ್ಬಿಡ್ತದೆ. ಅದ ಕಡೆಯಿಂದ 9 ಅಧಿಕಾರಿಗಳು ಕೆ ಸಿ ಆರ್ ಆ್ಯಕ್ಟ್ ಪ್ರಕಾರ 1 ಅಧಿಕಾರಿ ಇಡಬೇಕಂದ್ರೆ 2-3 ವರ್ಷದಲ್ಲಿ ಅವ್ರಿಗೆ ವರ್ಗಣೆ ಮಾಡ್ತಿರ್ಬೇಕು ನಾವು. ಮತ್ತು ಇದು ಪ್ರಭಾರಿ ಇದ್ದವರಿಗೆ ಅವ್ರ ಸಿಬ್ಬಂದಿ ಖಾಲಿ ಇದ್ದ ಸಂದರ್ಭದಾಗ ಅವ್ರು ಇಕೋಬೇಕು. ಆದ್ರೆ ಆಲ್ರೆಡಿ ಸಿಬ್ಬಂದಿಗಳೆಲ್ಲ ಫಿಲಪ್ ಆಗಿ ಮ್ಯಾಗ ಮತ್ತು ಇವು ಹೆಚ್ಚುವರಿ ಇಕ್ಕಿ ಮತ್ತು ಪ್ರಮುಖ ಖಾತೆಗಳು ನಿರ್ವಹಣೆ ಮಾಡೋಕೆ ಯಾಕೆ ಕೊಡಬೇಕು ಅವರಿಗೆ? ಮಾನ್ಯ ಜಿಲ್ಲಾಧಿಕಾರಿಗಳು ಭ್ರಷ್ಟಾಚಾರದ ವಿರುದ್ಧ ನಿಮಗೆ ಹೋರಾಟ ಮಾಡಬೇಕೇ ಇತ್ತು. ರಾಜ್ಯ ಸರ್ಕಾರ ಇಂಥ ಅಧಿಕಾರಿಗಳು ಏನರ ಕ್ರಮ ಕೈಗೊಳ್ಳೋದಿತ್ತಂದ್ರೆ ನಾವು ಕೊಟ್ಟಿದ್ದ ಕ್ರಮಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗೂ ಸ್ಪಂದನೆ ಮಾಡಬೇಕು ನಾವು. ಇಲ್ಲದ್ರೆ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತೀನಿ ನಾವು ಅಂತ ಈ ಜಿಲ್ಲಾಡಳಿತ ವಿರುದ್ಧ ಈ ಮೂಲಕ ನಾನು ಜಿಲ್ಲಾಧಿಕಾರಿಗಳಿಗೆ ಎಚ್ಚರಿಕೆ ನೀಡ್ತೀವಿ. ನನ್ನ ಹೆಸರು ಅವಿನಾಶ್ ಧೀರ್ ಅಂತ ಯುವ ಮಕ್ಕಳು ಇದ್ದಾರೆ.